ಚಿಕನ್ ಮಟನ್ ತಿಂದು ಬೇಜಾರಾಗಿರೋರಿಗೆ ಮನೆಯಲ್ಲೇ ಸುಲಭವಾಗಿ ಎಗ್ ಕುಷ್ಕ ಅಥವಾ ಎಗ್ ಬಿರಿಯಾನಿ ಹೇಗೆ ಮಾಡೋದು ಅನ್ನೋಂಥ ರೆಸಿಪಿ ಇವತ್ತಿನ ವಿಡಿಯೋನಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ರೆಸಿಪಿ, ಟೇಸ್ಟ್ ಅಂತೂ ತುಂಬಾ ಟೇಸ್ಟಿಯಾಗತ್ತೆ. ಒಂಥರ ಅದು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ವೆಜ್ ಬಿರಿಯಾನಿ ಇದೆಲ್ಲ ತಿಂದು ಬೇಜಾರಾಗಿರೋರಿಗೆ ಇದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಅದರಲ್ಲೂ ಎಗ್ ಇಷ್ಟಪಡೋರಿಗೆ ಇದು ಒಂಥರ ಬೆಸ್ಟ್ ರೆಸಿಪಿ, ರೈಸ್ ಮತ್ತು ಎಗ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಸೊ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಪಾತ್ರೆ ಬಿಸಿಗೆ ಇಟ್ಕೊಂಡು ಇದಕ್ಕೆ ಒಂದು 3 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅನಂತರ 1 ಟೇಬಲ್ ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಎಣ್ಣೆ ತುಪ್ಪ ಬಿಸಿ ಆದಮೇಲೆ ಸ್ವಲ್ಪ ಹೋಲ್ ಗರಂ ಮಸಾಲ, ಸ್ಪೈಸಸ್, ಚಕ್ಕೆ, ಲವಂಗ, ಸೋಂಪು, ಏಲಕ್ಕಿ ಇದಿಷ್ಟನ್ನು ಹಾಕ್ಕೊಂಡು ಅದು ಸ್ವಲ್ಪ ಫ್ಲೇವರ್ ಬಿಟ್ಟಮೇಲೆ ಒಂದು 3 ಈರುಳ್ಳಿ, ಹಾಗೆಯೇ ಒಂದು 10 ರಿಂದ 15 ಹಸಿಮೆಣಸಿನಕಾಯಿ ಸ್ಲೈಟಾಗಿ ಸ್ಲಿಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಸಿಮೆಣಸಿನಕಾಯಿ. ಹಾಗೆಯೇ ಈರುಳ್ಳಿ ಸ್ವಲ್ಪ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡಿದರೆ ಯೂಶಲಿ ಪಲಾವ್ಗೆ ಚೆನ್ನಾಗಿರುತ್ತೆ. ನಿಮಗೆ ಯಾವ ಶೇಪ್ ಬೇಕೋ ಆ ಥರ ಕಟ್ ಮಾಡಿ ಹಾಕ್ಕೋಬೋದು. ಖಾರದ ಅರ್ಧದಷ್ಟು ಮಾತ್ರ ಹಸಿಮೆಣಸಿನಕಾಯಿ ಯೂಸ್ ಮಾಡಿ. ಅದಾದ ನಂತರ ನಾನಿಲ್ಲಿ ಖಾರಕ್ಕೆ ಪೌಡರ್ಸ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಸುಮಾರು ಒಂದು 10 ಮೊಟ್ಟೆ ಇದೆ. ಇದನ್ನು ಕುಕ್ಕರಲ್ಲಿ ಹಾಕಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಕುಕ್ಕರ್ ಲಿಟ್ ಕ್ಲೋಸ್ ಮಾಡಿ ಸುಮಾರು 1-2 ರಿಂದ 3 ವಿಸಿಲ್ ಬರೋವರೆಗೂ ಪ್ರೆಷರ್ ಕುಕ್ ಮಾಡ್ಕೋತೀನಿ. ಮೊಟ್ಟೆನ ಬೇಯಿಸ್ಕೊಳ್ಳೋದಕ್ಕೆ ಇದು ಒಂಥರ ಫಾಸ್ಟೆಸ್ಟ್ ಮೆಥಡ್ ಅಂತಲೇ ಹೇಳ್ಬೋದು. ಸೊ ನಿಮಗೇನಾದರೂ ಜಾಸ್ತಿ ಪ್ರಮಾಣದಲ್ಲಿ ಬೇಯಿಸ್ಕೋಬೇಕು ಅಂತ ಇದ್ದರೆ ಈ ಥರ ಮಾಡ್ಕೊಳ್ಳಿ, ತುಂಬ ಬೇಗ ಆಗುತ್ತೆ. 1-2 ವಿಸಿಲ್ ಆದರೆ ಪರ್ಫೆಕ್ಟಾಗಿ ಕುಕ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಈರುಳ್ಳಿ, ಹಸಿಮೆಣಸಿನಕಾಯಿ ಒಗ್ಗರಣೆಗೆ ಹಾಕಿದೆ, ಅದು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇವಾಗ ನಾನು 1-2 ರಿಂದ 3 ಟೊಮ್ಯಾಟೊ, ದಪ್ಪ ಸೈಜ್ ಟೊಮ್ಯಾಟೊ, ಈ ಥರ ಈರುಳ್ಳಿ ಯಾವ ಥರ ಕಟ್ ಮಾಡ್ಕೊಂಡಿದ್ದೀನೋ ಅದೇ ಥರ ಟೊಮ್ಯಾಟೊ ಕೂಡ ಕಟ್ ಮಾಡ್ಕೊಂಡಿದ್ದೆ. ಅದನ್ನು ಒಗ್ಗರಣೆಗೆ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಸೊ ಟೊಮ್ಯಾಟೊ ಪ್ಯೂರಿ ಮಾಡಿಕೊಂಡು ಹಾಕೋಬೋದು, ಬಟ್ ಹುಳಿ ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಅದಕ್ಕಾಗಿ ನಾನು ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸಣ್ಣ ಕೂಡ ಕಟ್ ಮಾಡಿ ಹಾಕೋಬೋದು. ಕಟ್ ಮಾಡಿ ಹಾಕೊಳ್ಳೋದ್ರಲ್ಲಿ ಇಂಥದ್ದೇ ಶೇಪ್ ಅಂತ ಏನಿಲ್ಲ, ನೀವು ಜಸ್ಟ್ ಇಂಗ್ರೀಡಿಯೆಂಟ್ಸ್ನ ಸೇರಿಸಿದ್ರೆ ಸಾಕು. ಟೊಮ್ಯಾಟೊ ಹಾಕೊಂಡ್ಮೇಲೆ 1/2 ಟೀಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ, ಯಾಕಂದರೆ ಟೊಮ್ಯಾಟೊ ಬೇಗ ಸಾಫ್ಟ್ ಆಗಲಿ ಅಂತ ಹೇಳಿ. ಟೊಮ್ಯಾಟೊ ಉಪ್ಪು ಎರಡೂ ಸೇರಿಸಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕು. ಅಷ್ಟರಲ್ಲಿ ನಾವು 1-4 ರಿಂದ 5 ಗಂಟೆಯಷ್ಟು ಬೆಳ್ಳುಳ್ಳಿ, ಅದರ 1/4 ಭಾಗದಷ್ಟು ಹಸಿ ಶುಂಠಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಫ್ರೆಶಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬಿ ನಾವು ಪಲಾವ್ ಅಥವಾ ಯಾವುದೇ ಬಿರಿಯಾನಿಗಳನ್ನ ಮಾಡಿದ್ರೆ ಟೇಸ್ಟು, ಫ್ಲೇವರ್ ಎರಡೂ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಸೊ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಇಲ್ಲಿ ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ. ಸುಮಾರು 3 ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಇಲ್ಲಿ 1/4 ಕೆಜಿಯಷ್ಟು ಅಕ್ಕಿನ ಬಳಸ್ತಾ ಇದ್ದೀನಿ. 1 ಲೋಟ ಅಕ್ಕಿಗೆ 1 ಟೇಬಲ್ ಚಮಚದಷ್ಟು ಅಳತೆನಲ್ಲಿ 3 ಟೇಬಲ್ ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋದು ಯಾಕೆ ಅಂತ ಹೇಳಿದ್ರೆ, ನಮಗೆ ಬಾಯಲ್ಲಿ ಫ್ಲೇವರ್ ಇಟ್ಟ ತಕ್ಷಣವೇ ಹಸಿ ಹಸಿ ಅನಿಸ್ಬಾರ್ದು. ಸೊ ಅದಕ್ಕೆ ಚೆನ್ನಾಗಿ ಇವಾಗಲೇ ಒಗ್ಗರಣೆನಲ್ಲಿ ಬಾಡಿಸ್ಕೊಳ್ಳೋದ್ರಿಂದ ಹಸಿ ಫ್ಲೇವರ್ ಬರೋದಿಲ್ಲ. ಅದಕ್ಕೆ ಆದಷ್ಟು ಚೆನ್ನಾಗಿ ಬಾಡಿಸ್ಕೊಳ್ಳಿ. ನನಗೆ ಆಲ್ರೆಡಿ ಖಾರದ 1/2 ಹಸಿಮೆಣಸಿನಕಾಯಿ ಯೂಸ್ ಮಾಡಿದೆ, ಮತ್ತು ಇಲ್ಲಿ 1 ಟೀಸ್ಪೂನಷ್ಟು ಅಚ್ಚಕಾರದ ಪುಡಿನ ಹಾಕೋತಾ ಇದ್ದೀನಿ. ನೋಡ್ಬೋದು ನೀವು. ಸೊ ನೋಡ್ಬೋದು 1 ಟೀಸ್ಪೂನಷ್ಟು ಅಚ್ಚಕಾರದ ಪುಡಿನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನಾವು ಬೇರೆ ಸ್ಪೈಸಸ್ ಆ್ಯಡ್ ಮಾಡ್ಕೋಬೋದು, ಬಟ್ ನಾನಿಲ್ಲಿ ತೇಜೋರ ಚಿಕನ್ ಬಿರಿಯಾನಿ ಪೇಸ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಪೇಸ್ಟು ಯೂಶಲಿ ಚಿಕನ್ ಬಿರಿಯಾನಿಗೆ ಮಾತ್ರ ಯೂಸ್ ಮಾಡೋದು ಅಂತ ಅಂದ್ಕೊಂಡಿರ್ತೀವಿ, ಬಟ್ ಎಗ್ ಬಿರಿಯಾನಿಗೆ ಯೂಸ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಪೇಸ್ಟ್ ಬೇಡ ಅನ್ನೋರು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಪೌಡರ್ ಆ್ಯಡ್ ಮಾಡಿಕೊಂಡು ಜಸ್ಟ್ ಹಾಗೇ ಮಾಡ್ಕೋಬೋದು. ನಾನಿಲ್ಲಿ 2 ಪ್ಯಾಕೆಟಷ್ಟು ಪೇಸ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಕೆಲವರು ನನಗೆ ಕಮೆಂಟ್ ಮಾಡಿದ್ರಿ ತೇಜು ಬಿರಿಯಾನಿ ಪೇಸ್ಟ್ನ ಯೂಸ್ ಮಾಡಿ ಮಾಡೋದು ಹೇಗೆ ಅಂತ. ಸೊ ನಾನು ಮಾಡೋ ಮೆಥಡ್ ಇದು. ಸೊ ಅದಕ್ಕೆ ನಾನು ಶೇರ್ ಮಾಡಿದ್ದೀನಿ. ಸೊ ಹೋಪ್ ನಿಮಗೂ ಈ ಟೇಸ್ಟ್ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ನಾವು ಮಾಡಿದಾಗ ತುಂಬಾ ಟೇಸ್ಟಿಯಾಗಿತ್ತು ಅದಕ್ಕಾಗಿ. ಸೊ ಇವಾಗ ನೋಡ್ಬೋದು ನಾನು 2 ಪ್ಯಾಕೆಟಷ್ಟು ಯೂಸ್ ಮಾಡ್ತಾ ಇದ್ದೀನಿ. ಸೊ 3 ಲೋಟ ಅಕ್ಕಿಗೆ 2 ಪ್ಯಾಕೆಟಷ್ಟು ಮಸಾಲೆ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ತೀರಾ ಖಾರ ಅನಿಸಲ್ಲ, ಹೆವಿ ಮಸಾಲೆ ಅನಿಸಲ್ಲ. ಸೊ ಅಲ್ಲಿಗಲ್ಲಿಗೆ ಸರಿ ಹೋಗುತ್ತೆ. ನಿಮಗೇನಾದರೂ ಜಾಸ್ತಿ ಪ್ರಮಾಣದಲ್ಲಿ ಮಾಡಬೇಕು, ಕಡಿಮೆ ಪ್ರಮಾಣದಲ್ಲಿ ಮಾಡಬೇಕು ಅಂದರೆ ಪೇಸ್ಟ್ನ ನೋಡ್ಕೊಂಡು ಹಾಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಸ್ಪೈಸಸ್ ಜಾಸ್ತಿ ಆದರೆ, ಮಸಾಲೆ ಜಾಸ್ತಿ ಆದರೆ ತಿನ್ನುವಂತಹ ಆಹಾರ ಚೆನ್ನಾಗಿರಲ್ಲ, ಹಾಗೆಯೇ ಆರೋಗ್ಯ ಕೂಡ ಕೆಡುತ್ತೆ. ಸೊ ಆದಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ನೋಡ್ಬೋದು ಇವಾಗ ಪೇಸ್ಟ್ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ರಾಸ್ ಮೇಲೆ ಏನಿರುತ್ತೆ ಅದನ್ನು ಹೋಗೋವರೆಗೂ ಹುರ್ಕೊಳ್ಳಿ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನೀಟಾಗಿ ಹುರ್ಕೊಂಡು ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಆಗುತ್ತೆ. ಸೊ ಇಲ್ಲಿ ನಾನು 1 ಹಿಡಿಯಷ್ಟು ಕೊತ್ತಂಬರಿ, 1 ಹಿಡಿಯಷ್ಟು ಪುದೀನ ಎರಡೂ ಚೆನ್ನಾಗಿ ತೊಳೆದು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ನೋಡ್ಬೋದು
ಒಗ್ಗರಣೆಗೆ ಸೇರಿಸ್ಕೊಂಡೋದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋದ್ರಿಂದ ಅದ್ರ ಫ್ಲೇವರ್ ಎನ್ಹ್ಯಾನ್ಸ್ ಆಗುತ್ತೆ, ಒಂದು ಸ್ವಲ್ಪ ಫ್ಲೇವರ್ಫುಲ್ ಆಗಿರುತ್ತೆ ನಾವು ಮಾಡುವಂಥ ಬಿರಿಯಾನಿ. ನೀವು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಯಾವುದೇ ಮಾಡಿ ಒಗ್ಗರಣೆಗೆ ಹಾಕ್ಕೊಳ್ಳಿ, ಲಾಸ್ಟಲ್ಲೂ ಸ್ವಲ್ಪ ಹಾಕ್ಕೋಬೋದು, ಅದು ಕೂಡ ಫ್ಲೇವರ್ ಎನ್ಹ್ಯಾನ್ಸ್ ಆಗುತ್ತೆ. ಸೊ ನೋಡ್ಬೋದು ನಾನು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇಷ್ಟ ಆದರೆ ಸಾಕು, ಇದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೊಳ್ಳೋದ್ರಿಂದ. ಸೊ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ, ನೋಡ್ಬೋದು ನೀವು. ಇವಾಗ ಇದಕ್ಕೆ ಅಕ್ಕಿ, ನಾನು ರೈಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೆ ಒಂದು 3 ಲೋಟ ಅಕ್ಕಿನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ನೆನೆಸಿಟ್ಕೊಳ್ಳೋದ್ರಿಂದ ಅನ್ನ ಉದುರುದ್ರಾಗುತ್ತೆ, ಜೊತೆಗೆ ಅಕ್ಕಿ ಬೇಯೋದಕ್ಕೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ನಾವು ಸ್ವಲ್ಪ ಟೈಮ್ ಸೇವಿಂಗ್ ಅಂತಲೇ ಹೇಳ್ಬೋದು. ಸೊ 3 ಲೋಟ ಅಕ್ಕಿನ ಚೆನ್ನಾಗಿ ನೀರಲ್ಲಿ ನೆನೆಸಿ ತೊಳೆದು ನೆನೆಸಿಟ್ಕೊಂಡಿದ್ದೆ. ಅದನ್ನು ಚೆನ್ನಾಗಿ ಇವಾಗ ನೀರನ್ನು ಸಪ್ರೇಟ್ ಮಾಡಿ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ಒಗ್ಗರಣೆಗೆ ಅಕ್ಕಿ ಸೇರಿಸಿದ ಮೇಲೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಅಗತ್ಯ ಇರೋ ಅಷ್ಟು ನೀರನ್ನು ಸೇರಿಸ್ಕೋಬೋದು. ಪಾತ್ರೆನಲ್ಲಿ ಮಾಡ್ತಾರೋದ್ರಿಂದ 1 ಲೋಟ ಅಕ್ಕಿಗೆ 2 ಲೋಟ ನೀರಿನ ಅಳತನಲ್ಲಿ ನಾನು ಇದಕ್ಕೆ ಸೇರಿಸ್ಕೋತೀನಿ. ಇನ್ ಕೇಸ್ ನೀವೇನಾದರೂ ಕುಕ್ಕರ್ನಲ್ಲಿ ಮಾಡೋದಾದರೆ 1 ಲೋಟ ಅಕ್ಕಿಗೆ 1.5 ಲೋಟ ನೀರಿನ ಅಳತನಲ್ಲಿ ಹಾಕ್ಕೊಂಡ್ರೆ ಸಾಕು, ಅದೇ ಜಾಸ್ತಿ ಆಗುತ್ತೆ. ಸೊ ನೋಡ್ಬೋದು ಇವಾಗ ನಾನು ಅಕ್ಕಿನ ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ಬೋದು ಅಕ್ಕಿ ಸ್ವಲ್ಪ ಒಗ್ಗರಣೆನಲ್ಲಿ ಹುರ್ಕೊಳ್ಳೋದ್ರಿಂದ ನಾನು ಆಗಲೇ ಹೇಳ್ದಂಗೆ ಅನ್ನ ಉದುರುದ್ರಾಗುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ. ಫ್ಲೇವರ್ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅಕ್ಕಿನ ಚೆನ್ನಾಗಿ ಒಗ್ಗರಣೆ ಮಾಡಿ ನಾವು ಮಾಡೋದ್ರಿಂದ. ಯೂಶ್ವಲಿ ನಾವು ಮೊದಲೇ ನೀರು ಹಾಕಿ ಆಮೇಲೆ ಅಕ್ಕಿನ ಇದಕ್ಕೆ ಯೂಸ್ ಮಾಡ್ತೀವಿ. ಅಕ್ಕಿನ ಮೊದಲು ಹುರಿದು ಆಮೇಲೆ ನೀರು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗುತ್ತೆ, ರೈಸ್ ಕೂಡ ಪರ್ಫೆಕ್ಟಾಗಿ ಆಗುತ್ತೆ. ಸೊ ಅಕ್ಕಿನ ಒಂದು 2 ನಿಮಿಷ ಹುರ್ಕೊಂಡಿದ್ದಾಗಿದೆ, ಇವಾಗ ಇದಕ್ಕೆ ನೀರನ್ನು ಸೇರಿಸ್ಕೊಳ್ಳೋಣ. ನಾನು ಆಗಲೇ ಹೇಳ್ದಂಗೆ 1 ಲೋಟ ಅಕ್ಕಿಗೆ 2 ಲೋಟ ನೀರಿನ ಅಳತೆನ ಸೇರಿಸ್ಕೊಳ್ಳಿ ಪಾತ್ರೆನಲ್ಲಿ ಮಾಡೋರಾದರೆ. ನೀವು ಯಾವುದೇ ಅಕ್ಕಿ ತೊಗೋಬೋದು, ನೀವು ಯಾವ ಕಪ್ಪಲ್ಲಿ ಮೆಷರ್ ಮಾಡಿರ್ತೀರ ಅದೇ ಕಪ್ಪಲ್ಲಿ ಮೆಷರ್ ಮಾಡಿಕೊಂಡು 1:2 ಕ್ವಾಂಟಿಟಿನಲ್ಲಿ ನೀರನ್ನು ಸೇರಿಸ್ಕೋಬೇಕು. ನೋಡ್ಬೋದು ನಾನು ಇವಾಗ ನೀರನ್ನು ಸೇರಿಸ್ಕೊಂಡಿದ್ದಾಗಿದೆ. ನೀರಿನ ಒಟ್ಟಿಗೆ ಅಕ್ಕಿನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ನಾವು ಅವಾಗವಾಗ ಕೈ ಆರಿಸ್ಕೋತಾ ಇರಬೇಕು ಪಾತ್ರೆನಲ್ಲಿ ಮಾಡೋದಾದರೆ. ಇನ್ ಕೇಸ್ ನೀವು ಕುಕ್ಕರಲ್ಲಿ ಮಾಡೋದಾದರೆ ನೀರು ಹಾಕಿ ಉಪ್ಪು ಹಾಕಿ ಟೇಸ್ಟ್ ಎಲ್ಲ ಚೆನ್ನಾಗಿದೆಯಾ ಅಂತ ನೋಡಿಕೊಂಡು ಒಂದ್ಸರಿ ಮೊಟ್ಟೆನ ಮೇಲಿಂದ ಹಾಕಿ ಲಿಟ್ ಕ್ಲೋಸ್ ಮಾಡಿದ್ರೆ 1-2 ವಿಸಲ್ ಪ್ರೆಷರ್ ಕುಕ್ ಮಾಡಿಕೊಂಡ್ರೆ ಬಿರಿಯಾನಿ ಬೇಗ ರೆಡಿ ಆಗುತ್ತೆ. ಇನ್ ಕೇಸ್ ಪಾತ್ರೆನಲ್ಲಿ ಮಾಡೋರಾದರೆ ಈ ಮೆಥಡ್ನ ನೀವು ಫಾಲೋ ಮಾಡ್ಬೋದು. ಸೊ ಇವಾಗ ಮೊಟ್ಟೆ ನಾನು ಏನು ಬೇಯಕ್ಕೆ ಹಾಕಿದೆ ಅದು ಚೆನ್ನಾಗಿ ಬೆಂದಿದೆ, ನಾನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ಸ್ಲೈಟಾಗಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ಇದು ಸ್ವಲ್ಪ ಖಾರದ ಪುಡಿ ಜೊತೆ ನಾವು ಫ್ರೈ ಮಾಡಿದಾಗ ಚೆನ್ನಾಗಿ ಹಿಡೀಲಿ ಅಂತ ಹೇಳಿ ಈ ಪ್ರೊಸೀಜರ್ನ ಫಾಲೋ ಮಾಡುತ್ತದ್ದು. ಸೊ ನೀವು ಎಷ್ಟು ಮೊಟ್ಟೆ ತೊಗೊಂಡಿದ್ದೀರಾ ನೋಡಿಕೊಂಡು ಆ ನಂತರ ನೀವು ಈ ಥರ ಮಾಡ್ಕೊಳ್ಳಿ. ಆದಷ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಈ ಥರ ಎಲ್ಲ ಮೊಟ್ಟೆಗಳನ್ನೂ ನಾನು ಸ್ಲೈಟಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಎಡ್ಜಸ್ಟ್ನ. ಸೊ ನೋಡ್ಬೋದು ಇವಾಗ ಪಾತ್ರೆ ಬಿಸಿಗೆ ಇಟ್ಕೊಂಡು ಒಂದು 1 ಟೇಬಲ್ ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಅರಿಶಿನ, ಸ್ವಲ್ಪ ಅಚ್ಚಕಾರದ ಪುಡಿ, ಸ್ವಲ್ಪ ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ನಾವೀಗ ಆಲ್ರೆಡಿ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಮೊಟ್ಟೆ ಏನಿದೆ ಅದನ್ನು ಕೂಡ ಜೊತೆ ಸೇರಿಸ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಅದು ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ನಾವು ಬಿರಿಯಾನಿನಲ್ಲಿ ಮೊಟ್ಟೆ ಹಾಕಿ ಬೇಯಿಸಿದಾಗ ಕೂಡ ಅದು ಒಡೆಯಲ್ಲ ಮೊಟ್ಟೆ. ಸೊ ಲಾಸ್ಟಲ್ಲಿ ನಾವು ಮೊಟ್ಟೆನ ಹಾಕುವಂಥದ್ದು, ಮೊಟ್ಟೆ ಒಡಿಬಾರ್ದು ಅಂತ ಹೇಳಿದ್ರೆ ಈ ಪ್ರೊಸೀಜರ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಇವಾಗ ನೋಡಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1/4 ಟೀಸ್ಪೂನಷ್ಟು ಅರಿಶಿನ, 1/2 ಟೀಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀವು ಬೇಕಂದರೆ ಗರಂ ಮಸಾಲ ಅದೆಲ್ಲ ಆ್ಯಡ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಅಚ್ಚಕಾರದ ಪುಡಿ, ಅರಿಶಿನ ಪುಡಿ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಜೊತೆಗೆ ಬಿಡಿಸಿ ಸ್ಲೈಟಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಮೊಟ್ಟೆಗಳು ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಎಣ್ಣೆನಲ್ಲಿ ಬಾಡಿಸ್ಕೋಬೇಕು. ಈ ಥರ ಬಾಡಿಸ್ಕೊಳ್ಳೋದ್ರಿಂದ ಮೇಲೆ ಒಂದು ಲೇಯರ್ ಥರ ಕ್ರಿಯೇಟ್ ಆಗುತ್ತೆ. ಮೊಟ್ಟೆ ಹಾಗೆ ಪ್ಲೈನಾಗಿ ತಿನ್ನೋಕ್ಕಿಂತ ಈ ಥರ ಸ್ವಲ್ಪ ಫ್ರೈ ಮಾಡಿಕೊಂಡು ಬಿರಿಯಾನಿ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಾಗತ್ತೆ ಅಂತ ಹೇಳಿ ಅಷ್ಟೇ. ತುಂಬ ಟೇಸ್ಟಿಯಾಗಿ ಆಗುತ್ತೆ. ನೀವು ಈವನ್ ಚಿಕನ್ ಬಿರಿಯಾನಿ ಅಥವಾ ವೆಜ್ ಬಿರಿಯಾನಿ ಟ್ರೈ ಮಾಡಿದ್ರೆ ಮೊದಲೇ ಒಂದು ಸ್ವಲ್ಪ ಫ್ರೈ ಮಾಡಿ ಆನಂತರ ಚಿಕನ್ಗೆ ಬಿರಿಯಾನಿ ರೈಸ್ಗೆ ಸೇರಿಸೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಎನ್ಹ್ಯಾನ್ಸ್ ಆಗಿರುತ್ತೆ, ತಿನ್ನೋದಕ್ಕೂ ಒಳ್ಳೆ ಟೇಸ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ನೋಡಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು, ಸೊ ದಟ್ ಮೇಲೆ ಒಂದು ಲೇಯರ್ ಥರ ಬರುತ್ತೆ, ಅದನ್ನು ನಾವು ಬಿರಿಯಾನಿ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಸೊ ಇವಾಗ ಇದು ರೆಡಿ ಇದೆ. ನಾನು ಹಾಕಿರುವಂಥ ಮೊಟ್ಟೆಗಳು ಚೆನ್ನಾಗಿ ಮೇಲೆಲ್ಲ ಲೇಯರ್ ಥರ ಕ್ರಿಯೇಟ್ ಆಗಿ ಇದು ರೈಸ್ ಜೊತೆ ಮಿಕ್ಸ್ ಮಾಡೋದಕ್ಕೆ ಪರ್ಫೆಕ್ಟ್ ಆಗಿದೆ. ನೋಡ್ಬೋದು ಇವಾಗ ನೋಡಿ ನಾವು ರೈಸ್ ಹಾಕ್ಕೊಂಡಿದ್ವಿ, ಆಲ್ಮೋಸ್ಟ್ ಇದೊಂದು 70% ಅಷ್ಟಿಗೆ ಆಲ್ರೆಡಿ ಕುಕ್ ಆಗೋಗಿದೆ. ಇದು ಜಸ್ಟ್ ಇನ್ನು ಒಂದು 10-15% ಅಷ್ಟು ಕುಕ್ ಆಗಬೇಕು ಅಷ್ಟೇ. ಅದರಲ್ಲಿ ಇರುವಂಥ ನೀರಿನ ಅಂಶ ಸ್ವಲ್ಪ ಅಬ್ಸರ್ಬ್ ಆಗಬೇಕು, ಅನ್ನ ಚೆನ್ನಾಗಿ ರೈಸ್ ಎಲ್ಲ ಕುಕ್ ಆಗಬೇಕು, ನೀರಿನ ಅಂಶ ಎಲ್ಲ ಚೆನ್ನಾಗಿ ಡ್ರೈ ಆಗಬೇಕು. ಸೊ ಅಲ್ಲಿವರೆಗೂ ನಾವು ಇದನ್ನು ಕುಕ್ ಮಾಡ್ಕೋಬೇಕು. ಈ ಹಂತದಲ್ಲಿ ನಾವು
ಫ್ರೈ ಮಾಡಿಟ್ಕೊಂಡಿರೋಂಥ ಮೊಟ್ಟೆಗಳೇನಿದೆ ಅದನ್ನು ಇದಕ್ಕೆ ಸೇರಿಸ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಸುಮಾರೊಂದು 5 ನಿಮಿಷ ಸಿಮ್ಮಲ್ಲಿಟ್ಟು ಬಿಟ್ಬಿಟ್ರೆ ಆ ಎಗ್ ಬಿರಿಯಾನಿ ರೆಡಿಯಾಗುತ್ತೆ. ತುಂಬ ಟೇಸ್ಟಿಯಾಗುತ್ತೆ. ಇದ್ರ ಜೊತೆಗೆ ಮೊಸರು ಬಜ್ಜಿ ಅಥವಾ ಚಟ್ನಿ ಮಾಡಿಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಅನಿಸುತ್ತೆ. ನೀವೊಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಇವಾಗ ನೋಡಿ, ಇದರಲ್ಲಿ ಇನ್ನೂ ನೀರಿನ ಅಂಶ ಇದೆ. ಸೊ ದಟ್ ನಾನು ಈ ಹಂತದಲ್ಲಿ ಲಿಟ್ ಕ್ಲೋಸ್ ಮಾಡಿ ಸುಮಾರೊಂದು 5 ನಿಮಿಷ ಸಿಮ್ಮಲ್ಲಿಟ್ಟು ಕುಕ್ ಆಗೋದಕ್ಕೆ ಬಿಡ್ತೀನಿ. ಈ ಥರ ಕುಕ್ ಆದಮೇಲೆ ನಾವು ಅದನ್ನು ಓಪನ್ ಮಾಡಿ, ಅಂದರೆ ಒಂದು 5 ನಿಮಿಷ ಆದಮೇಲೆ ಓಪನ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಆಗಿರುತ್ತೆ. ಇದಕ್ಕೆ ಜಾಸ್ತಿ ಏನು ಕಷ್ಟಪಡೋ ಅವಶ್ಯಕತೆಯೇ ಇಲ್ಲ. ನಾನು ಮೊದಲೇ ಹೇಳ್ದಂಗೆ ಕುಕ್ಕರ್ನಲ್ಲಿ ಮಾಡೋರಿಗೆ ತುಂಬ ಈಸಿ ಆಗುತ್ತೆ. ಒಂದು 2 ವಿಸಿಲ್ ಮಾಡಿಕೊಂಡ್ರೆ ಪ್ರೆಷರ್ ಕುಕ್ ಮಾಡಿಕೊಂಡ್ರೆ ತುಂಬ ಬೇಗನೆ ಆಗೋಗುತ್ತೆ. ಸೊ ನೋಡಿ, ಬಿಸಿ ಬಿಸಿಯಾದ ಎಗ್ ಬಿರಿಯಾನಿ ರೆಡಿ ಇದೆ. ಅದು ಕೂಡ ತೇಜು ಮಸಾಲ ಯೂಸ್ ಮಾಡಿ ಮಾಡಿರೋವಂಥದ್ದು. ಸೊ ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.